ಈ ದೇಶದ ಬಿಜೆಪಿಗೆ ನರೇಂದ್ರ ಮೋದಿಗೆ ಅಮಿತ್ ಶಾ ಶಾಕ್ ಕೊಡುವಂಥ ಸನ್ನಿವೇಶ ಕರ್ನಾಟಕಕ್ಕಿದೆ ಕರ್ನಾಟಕದ ಕಾಂಗ್ರೆಸ್ ಇದೆ ಆದರೆ ಕರ್ನಾಟಕದ ಕಾಂಗ್ರೆಸ್ ತುಂಬಾ ಶಕ್ತಿಯುತವಾಗಿದೆ ಅದೇ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಲ್ಲಿ ಬಣಗಳೈತೆ ಅದು ದೊಡ್ಡ ಸಮಸ್ಯೆ ಅಂತ ಹೇಳ್ತಾರೆ ಅಲ್ಲ ಬಣಗಳು ಇದಾವೆ ನಮ್ಮ ಇದೆ ಅವ್ರ ಪಾರ್ಟಿಯಲ್ಲಿ ಕೂಡ ಬಣಗಳಿದಾವೆ ಸೊ ಇನ್ಸ್ಪೈಟ್ ಆಫ್ ಆಲ್ ದೋಸ್ ಐ ಸ್ಟಿಲ್ ಫೀಲ್ ಏನೋ ಜನ ಏನೋ ಇದು ಇದು ಒಂದು ಬೀಟಿಂಗ್ ಅಂತ ಹೇಳ್ತೀವಿ ನಾವು ಸೊ ಲಾವ್ ಎರೆಕ್ಷನ್ ಆಗುತ್ತೆ ಲಾವ್ ಎರೆಕ್ಷನ್ ಓವರ್ನೈಟ್ ಆಗಲ್ಲ ಚಳ ಕುದಿಬೇಕು ಸೊ ಸೊಸೈಟಿ ಈ ಮೂಮೆಂಟ್ಗಳು ಚೇಂಜ್ ಆಗ್ಬೇಕು ಅಂದ್ರೆ ಇಟ್ಸ್ ಗೋನ್ ಟು ಟೇಕ್ ಟೈಮ್ ಓವರ್ನೈಟ್ ಇದೇನೋ ಕೂತ್ಕೊಂಡು ನಾವು ಚರ್ಚೆ ಹೇಳಿದ ತಕ್ಷಣ ಐ ಮೆಟ್ ಅಲ್ಲ ಎಸ್ ನಾನು ಸುಮ್ಮನೆ ಏನೋ ಕಾಟಾಚಾರಕ್ಕೆ ನೀವು ಮೀಡಿಯಾ ಮುಂದೆ ಹೇಳ್ಬೋದು ನಾವು ಗೆದ್ದು ಬಿಡ್ತೀವಿ ಇಲ್ಲ ಸಮಟೈಮ್ಸ್ ಈಗ ಇಂದ್ರಾಗಾಂಧಿ ಇಪ್ಪತ್ತು ವರ್ಷ ರೂಲ್ ಮಾಡಿದ್ರು ಹದಿನೈದು ವರ್ಷ ರೂಲ್ ಮಾಡಿದ್ರು ನೀರವರು ಹದಿನಾರು ವರ್ಷ ರೂಲ್ ಮಾಡಿದ್ರು ಡೆಮೊಕ್ರಟಿಕ್ ಸೆಟಪ್ನಲ್ಲಿ ಪೀಪಲ್ ಹ್ಯಾವ್ ಟು ಚೇಂಜ್ ಒಂದೇ ಪಾರ್ಟಿಗೆ ಅಧಿಕಾರ ಕೊಡಬೇಕಮ್ಮ ನನಗೆ ಆ ಮನಸ್ಸು ಆ ಥರ ಮನುಷ್ಯನೂ ಅಲ್ಲ ಎರಡು ಕಡೆ ಸುಡ್ಬೇಕು ರೊಟ್ಟಿ ಈ ಕಡೆನೂ ಸುಡ್ಬೇಕು ಆ ಕಡೆ ಸುಡ್ಬೇಕು ಅವಾಗೇ ಗುರುತಾಗದು ಡೆಮಾಕ್ರೆಟಿಕ್ ವ್ಯಾಲ್ಯೂ ಸೊ ಒಬ್ಬನೇ ಪ್ರೊಜೆಕ್ಷನ್ ಮಾಡ್ಕೊಂಡು ಹೋಗ್ತಾರೋ ಅಂತ ಬಿಟ್ಟರೆ ಐ ಡೋಂಟ್ ಹ್ಯಾವ್ ಎನಿ ಪರ್ಸನಲ್ ಗಿವೆನ್ಸಸ್ ನಮ್ಮ ಮೋದಿ ಈಸ್ ಮೈ ಪ್ರೈಮ್ ಮಿನಿಸ್ಟರ್ ಆಲ್ಸೋ ನರೇಂದ್ರ ಮೋದಿ ಅವರು ನನ್ನ ಪ್ರೈಮ್ ಮಿನಿಸ್ಟ್ರು ಕೂಡ ಬಟ್ ನಾವು ಪ್ರೋಗ್ರಾಮ್ಸ್ ಬೇಸ್ಡ್ ನೋಡಿದಾಗ ಸೊ ಅವ್ರು ಯಾವತ್ತು ಪ್ರೋಗ್ರಾಮ್ಸ್ ಬೇಸ್ಡ್ ಯಾವತ್ತು ಯಾವುದೇ ಬಿಜೆಪಿ ಕಾರ್ಯಕರ್ತರಾಗಿರಲಿ ಲೀಡರ್ಗಳಾಗಿರಲಿ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಕೌಂಟರ್ ಆರ್ಗ್ಯುಮೆಂಟ್ ಮಾಡಿಬಿಡ್ತಾರೆ ಅಷ್ಟು ಬಿಟ್ಟರೆ